ಇವತ್ತೇನು ಹೇಳೋದಂತ ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ಚಿಕ್ಕ ವಯಸ್ಸಿಂದನು 6ನೇ ಕ್ಲಾಸ್ ನಾನು ಓದ್ತಾ ಇದ್ದೆ ಚಿಕ್ಕ ಹುಡುಗ. ಅವತ್ತಿನ ದಿನದಿಂದನು ಅಂಬರೀಷ್ ಅಣ್ಣನ ಮಗನಿಗೆ ನನ್ನ ತಂದೆ ಸಮಾನಾದಂಥವ್ರು ಅಂಬರೀಷ್ ಅಣ್ಣವರು. ಒಂದು ಮಾತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಂಬರೀಷ್ ಅಣ್ಣ ಅವ್ರು ಎಲ್ಲೂ ಹೋಗಿಲ್ಲ, ಅಭಿಮುಖದಲ್ಲಿ ಇವತ್ತಿಗೂ ಅಂಬರೀಷ್ ಅಣ್ಣ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂಥ ಒಂದು ಮನುಷ್ಯ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ನಮ್ಮೆಲ್ಲರಿಗೂ, ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ತುಂಬ ಶಾಕ್ ಆಯಿತು ನೆನ್ನೆ ಅಂಬರೀಷ್ ಅವ್ರ ಬಗ್ಗೆ ಕೇಳಿ. ಒಂದು ಲಾಸ್ಟ್ ಸಂಡೇ ರಾಧಿಕಾ ಅವ್ರದ್ದು ಸೀಮಂತಲ್ಲಿ ನಾವು ಭೇಟಿಯಾಗಿದ್ವಿ, ತುಂಬ ಹೊತ್ತು ಮಾತಾಡಿದ್ರು ಕೂಡ ನಮ್ಮ ಹತ್ರ ಗೊತ್ತಾಗ್ತಾ ಇಲ್ಲ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಯಾವಾಗ ನಮ್ಮ ಮನಸ್ಸಲ್ಲಿ ಜೀವಿತ ಆಗಿರುತ್ತೆ, ಬಿಕಾಸ್ ಈ ಸಚ್ ಅ ಹ್ಯೂಜ್ ಹ್ಯೂಜ್ ವೈಬ್ರೆಂಟ್ ಪರ್ಸನಾಲಿಟಿ ಅಂತ ಹಿಲ್ ಆಲ್ವೇಸ್ ಬಿ ಅಲೈವ್ ಇನ್ ಅವರ್ ಹಾರ್ಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗಾಡ್ ಗಿವ್ ಸ್ಟ್ರೆಂಗ್ ಟು ಸುಮಲತಾ ಮ್ಯಾಮ್ ಆ್ಯಂಡ್ ಅಭಿಷೇಕ್ ಅವ್ರಿಗೆ ಅಂತ ಕೇಳ್ಕೊಳ್ತೀನಿ, ಬಿಕಾಸ್ ಇದು ತುಂಬ ಐ ಥಿಂಕ್ ತುಂಬ ಶಾಕಿಂಗ್ ನಮ್ಮೆಲ್ಲರಿಗೆ. ಗ್ರೇಟ್ ಲಾಸ್ ಫಾರ್ ದಿ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅಂಬರೀಷ್ ಅವರು ನಮ್ಮ ಇನ್ಸ್ಪಿರೇಷನ್, ನಮ್ಮ ಲೀಡರ್. ಆ್ಯಕ್ಚುಲಿ ನೆಕ್ಸ್ಟ್ ಮುಂದೆ ಹೆಂಗೆ ಹೋಗೋದು ಅಂಬರೀಷ್ ಅವ್ರು ಇಲ್ಲದೆ ಅಂತ ನಾನು ಖಂಡಿತ ಆ್ಯಕ್ಚುಲಿ ಅದನ್ನು ನಾನು ಕನ್ಸೀವ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಐ ಹೋಪ್ ಆ್ಯಂಡ್ ಪ್ರೇ ದಟ್ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಆ್ಯಂಡ್ ಎಲ್ಲರೂ ಪ್ರೀತಿ ಕೊಡಿ ಅಂತ ಹೇಳ್ತೀನಿ ಅಷ್ಟೇ. ತುಂಬ ತುಂಬ ಶಾಕಿಂಗ್ ಆ್ಯಕ್ಚುಲಿ.